ಹಾಯ್ ಮಕ್ಕಳ, ಆನ್ಲೈನ್ ತರಗತಿಗೆ ಸ್ವಾಗತ. ನವೀನ ತರಗತಿಯಲ್ಲಿ ನಾವು ಆನೆ ಬಂದಿತ್ತು ಎಂಬ ಪದ್ಯದ ಬಗ್ಗೆ ತಿಳ್ಕೊಂಡಿದ್ವಿ. ಆನೆ ಎಲ್ಲಿ ಬಂದಿತ್ತು? ಸುಬ್ಬನ ಮನೆಗೆ ಒಂದು ಆನೆ ಬಂದಿತ್ತು. ಈಗ ಅದರ ಭಾಷಾಭ್ಯಾಸವನ್ನು, ಅಭ್ಯಾಸ ಚಟುವಟಿಕೆ, ಪ್ರಶ್ನೆಗಳ ಉತ್ತರವನ್ನು ನಾವು ತಿಳ್ಕೊಂಡಿದ್ವಿ. ಈಗ ಇವುಗಳಲ್ಲಿ ಕೆಳಗಿನ ಕಥೆಯನ್ನು ಓದಿದ್ದೀನಿ. ಇಲ್ಲೊಂದು ರೈತ ಮತ್ತು ಮದ್ದು ಅಂತ ಇದೆ. ಇದು ಪಾಠ ಅಲ್ಲ, ಒಂದು ಕಥೆ. ಕೆಳಗಿನ ಕಥೆಯನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ. ರೈತ ಮತ್ತು ಹದ್ದು, ಏನು ಒಂದು ಕಥೆ ಇಟ್ಟಿದ್ದಾರೆ ನಿಮಗೆ, ಇದರಿಂದ ಏನು ಅಂತ ನಾವು ತಿಳ್ಕೊಳ್ಳೋಣ. ಪ್ರಶ್ನೆ ಬಗ್ಗೆ ನಾವು ಏನು ಆನೆ ಬಂದ ಆನೆಯ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ರೈತ ಮತ್ತು ಹದ್ದು ಒಂದು ಕಥೆ, ಒಂದು ಚಿಕ್ಕದಾದ ಒಂದು ಕಥೆ ಇದೆ. ಓದೋಣ, ಓದಿ ತಿಳ್ಕೊಳ್ಳೋಣ, ಅದಕ್ಕೆ ಪ್ರಶ್ನೆಗಳಿಗೆ ಉತ್ತರನೂ ತಿಳ್ಕೊಳ್ಳೋಣ. ಒಂದು ಊರಿನಲ್ಲಿ ಒಬ್ಬ ರೈತನಿಂದ ಒಂದ್ಸಲ